ನಿತ್ಯ ನಿರಂತರ ನಡೆಯಬೇಕಯ್ಯ ಸತ್ಯ ಶುದ್ಧ ಕಾಯಕದ ಸೇವೆ ನಿತ್ಯ ನಿರಂತರ ನಡೆಯಬೇಕಯ್ಯ ಸತ್ಯ ಶುದ್ಧ ಕಾಯಕದ ಸೇವೆ ನಿತ್ಯ ನಿರಂತರ ನಡೆಯಬೇಕಯ್ಯ ಅರಿವಿಗಾಗಿ ಕುರುಹಿನ ಪೂಜೆ ಅರಿವಿಗಾಗಿ ಕುರುಹಿನ ಪೂಜೆ ನಿತ್ಯ ನಿರಂತರ ನಡೆಯಬೇಕಯ್ಯ ಜಂಗಮ ದಾಸೋಹದ ಸೇವೆ ಜಂಗಮ ದಾಸೋಹದ ಸೇವೆ ನಿತ್ಯ ನಿರಂತರ ನಡೆಯಬೇಕಯ್ಯ ನಿತ್ಯ ನಿರಂತರ ನಡೆಯಬೇಕಯ್ಯ ಬಸವನ ಸಪ್ತ ಸೂತ್ರಗಳ ಪಾಲನೆ ಇಂತು ಇದೆ ಬಸವ ದರ್ಶನದ ಸಾರವಯ್ಯ ಬಸವ ದರ್ಶನದ ಸಾರವಯ್ಯ ಅಪ್ರತಿಮ ಚೇತನ ಅಪ್ರತಿಮ ಚೇತನ सारे ग पद साध प ग रे सा नित्य निरंतर नडेयबेकैया नित्य निरंतर नित्य निरंतर नित्य निरंतर नडेयबेकैया सत्य शुद्ध कायकद सेवे नित्य निरंतर नडेयबेकैया सत्य शुद्ध कायकद सेवे नित्य निरंतर नडेयबेकैया अरिविगागि कुरुहिन पूजे नित्य निरंतर नडेयबेकैया अरिविगागि कुरुहिन पूजे नित्य निरंतर नित्य निरंतर नित्य निरंतर नित्य निरंतर नित्य निरंतर नडेयबेकैया सत्य शुद्ध कायकद सेवे नित्य निरंतर नित्य निरंतर नडेयबेकैया अरिविगागि कुरुहिन पूजे अरिविगागि कुरुहिन पूजे नित्य निरंतर नडेयबेकैया नित्य निरंतर नडेयबेकैया जंगम दासोह सेवे नित्य निरंतर नित्य निरंतर नित्य निरंतर नित्य निरंतर नडेयबेकैया जंगम दासोह सेवे नित्य निरंतर नडेयबेकैया बसवन सप्त सूत्रगळ पालने बसवन सप्त सूत्रगळ पालने नित्य निरंतर नडेयबेकैया नित्य निरंतर नडेयबेकैया बसवन सप्त सूत्रगळ पालने बसवन ಬಸವನ ಸಪ್ತ ಸೂತ್ರಗಳ ಪಾಲನೆ ನಿತ್ಯ ನಿರಂತರ ನಡೆಯಬೇಕಯ್ಯ ಜಂಗಮ ದಾಸೋಹ ಸೇವೆ ನಿತ್ಯ ನಿರಂತರ ನಡೆಯಬೇಕಯ್ಯ ಬಸವನ ಸಪ್ತ ಸೂತ್ರಗಳ ಪಾಲನೆ ಇಂತಿದೆ ಬಸವ ದರ್ಶನ ಸಾರವಯ್ಯ ಇಂತಿದೆ ಬಸವ ದರ್ಶನ ಸಾರವಯ್ಯ ಅಪ್ರತಿಮ ಚೇತನ ಅಪ್ರತಿಮ ಚೇತನ ಅಪ್ರತಿಮ ಚೇತನ ಅಪ್ರತಿಮ ಚೇತನ ಅಪ್ರತಿಮ ಚೇತನ ಅಪ್ರತಿಮ ಚೇತನ ನಿತ್ಯ
ನಿರಂತರ ನಡೆಯಬೇಕಯ್ಯ ನಿತ್ಯ ನಿರಂತರ ನಡೆಯಬೇಕಯ್ಯ ಸತ್ಯ ಶುದ್ಧ ಕಾಯಕದ ಸೇವೆ ನಿತ್ಯ ನಿರಂತರ ನಡೆಯಬೇಕಯ್ಯ ಅರಿವಿಗಾಗಿ ಕುರುಹಿನ ಪೂಜೆ ಅರಿವಿಗಾಗಿ ಕುರುಹಿನ ಪೂಜೆ ನಿತ್ಯ ನಿರಂತರ ನಡೆಯಬೇಕಯ್ಯ ನಿತ್ಯ ನಿರಂತರ ನಡೆಯಬೇಕಯ್ಯ ಬಸವನ ಸಪ್ತ ಸೂತ್ರಗಳ ಪಾಲನೆ ನಿತ್ಯ ನಿರಂತರ ನಡೆಯಬೇಕಯ್ಯ ಬಸವನ ಸಪ್ತ ಸೂತ್ರಗಳ ಪಾಲನೆ ಇಂತಿದೆ ಬಸವ ದರ್ಶನ ಸಾರವಯ್ಯ ಇಂತಿದೆ ಬಸವ ದರ್ಶನ ಸಾರವಯ್ಯ ಅಪ್ರತಿಮ ಚೇತನ ಅಪ್ರತಿಮ ಚೇತನ ಅಪ್ರತಿಮ ಚೇತನ ಅಪ್ರತಿಮ ಚೇತನ ಅಪ್ರತಿಮ ಚೇತನ ನಿತ್ಯ ನಿರಂತರ ನಡೆಯಬೇಕಯ್ಯ ಸತ್ಯ ಶುದ್ಧ ಕಾಯಕದ ಸೇವೆ ಇದೀಗ ತಾನೇ ಮಿತ್ರರಾಗಿರುವಂಥ ಕೆಂದೋಳಿಯವರು ಹಾಡಿದ ವಚನ ನಿತ್ಯ ನಿರಂತರ ನಿತ್ಯ ನಿರಂತರ ನಡೆಯಬೇಕಯ್ಯ ಸತ್ಯ ಶುದ್ಧ ಕಾಯಕದ ಸೇವೆ ನಿತ್ಯ ನಿರಂತರ ನಡೆಯಬೇಕಯ್ಯ ನಿತ್ಯ ನಿರಂತರ ನಡೆಯಬೇಕಯ್ಯ ಅರಿವಿಗಾಗಿ ಕುರುಹಿನ ಪೂಜೆ ಅರಿವಿಗಾಗಿ ಕುರುಹಿನ ಪೂಜೆ ಈ ನಿಸರ್ಗ ಈ ಸೃಷ್ಟಿ ಈ ವಿಶ್ವ ಆ ಪರಮಾತ್ಮನಿಂದ ಸೃಷ್ಟಿಯಾದಂಥದ್ದು ಇದು ನಿತ್ಯ ನೂತನ ನಿತ್ಯ ನೂತನ ಪ್ರತಿಕ್ಷಣ ಯಾವ ಘಟನೆಗಳು ವೈಜ್ಞಾನಿಕ ಹಿನ್ನೆಲೆಯಲ್ಲಿಯೇ ನಡೆಯುತ್ತವೆ ಹೊರತು ಪುರಾಣಗಳ ಕಥೆ ಕಲ್ಪನೆಗಳ ಮೂಲಕವಾಗಿ ಅಲ್ಲ ಈ ಸೃಷ್ಟಿಯ ನಿರ್ಮಾತೃ ಆ ಅಪ್ರತಿಮ ಚೇತನ ಪರಮಾತ್ಮ ಅತ್ಯಂತ ನಿಖರವಾಗಿ ನಿರ್ದಿಷ್ಟವಾಗಿ ನಿರ್ದುಷ್ಟವಾಗಿ ಈ ಸೃಷ್ಟಿಯ ಒಂದು ನಿರ್ಮಾಣ ಆಗಿದೆ ಇದು ವೈಜ್ಞಾನಿಕ ವೈಚಾರಿಕ ಹಿನ್ನೆಲೆಯಲ್ಲಿ ಈ ಸೃಷ್ಟಿಯ ಕಾರ್ಯ ಪ್ರತಿಕ್ಷಣ ನಡೆಯುತ್ತದೆ ಉದಯವಾಗುವ ಸೂರ್ಯ ಮಳೆಗಾಲದಲ್ಲಿ ಮಳೆ ಚಳಿಗಾಲದಲ್ಲಿ ಚಳೆ ಬೇಸಿಗೆಯಲ್ಲಿ ಬಿಸಿಲು ಇವು ಕಾಲಕಾಲಕ್ಕೂ ಕಾಲಕಾಲಕ್ಕೂ ಈ ಸೃಷ್ಟಿಯಲ್ಲಿ ನಿರಂತರವಾಗಿ ನಡೆಯುತ್ತಲೇ ಇರುತ್ತವೆ ನಮ್ಮ ವಿಚಾರವಾದಿಗಳು ವಿದ್ವಾಂಸರು ಹೇಳುವ ರೀತಿಯಲ್ಲಿ ವೈಜ್ಞಾನಿಕವಾಗಿ ಹೇಳುವ ರೀತಿಯಲ್ಲಿ ಈ ಸೃಷ್ಟಿ ಪಂಚಭೂತಗಳಿಂದ ನಿರ್ಮಾಣವಾಗಿದೆ ಪೃಥ್ವಿ ಅಪ್ ತೇಜ ವಾಯು ಆಕಾಶ ಈ ಐದು ಪಂಚ ಭೂತಗಳಿಂದ ಈ ಸೃಷ್ಟಿ ನಿರ್ಮಾಣವಾಗಿದೆ ಈ ಪಂಚಭೂತಗಳಿಂದ ಸೃಷ್ಟಿಯಾದಂತ ಈ ವಿಶ್ವ ಇದು ನಿತ್ಯ ನೂತನ ಪರಿವರ್ತನಶೀಲವಾದಂತಹದ್ದು ಬದಲಾವಣೆಯಾಗುವಂತಹದ್ದು ತನ್ನ ಅಸ್ತಿತ್ವವನ್ನು ನಿರಂತರವಾಗಿ ಲಕ್ಷ ಲಕ್ಷ ಕೋಟಿ ಕೋಟಿ ವರ್ಷಗಳಿಂದ ಇದು ನಿರಂತರವಾಗಿ ನಡೀತಾ ಇದೆ ನಮ್ಮ ಮಾನವ ಇತಿಹಾಸ ಪ್ರಕಾರ ಚಾರಿತ್ರಿಕ ಹಿನ್ನೆಲೆಯಲ್ಲಿ ನೋಡುವಾಗ ನಮಗೆ ಗೊತ್ತಿರುವಂತಹದ್ದು 16,000 ವರ್ಷಗಳ ಅಥವಾ 10-20 ವರ್ಷಗಳ ಹಿಂದೆ ಲಕ್ಷದ ವರ್ಷಗಳ ಹಿಂದಿರುವ ವಿಷಯ ಅಷ್ಟೇ ಗೊತ್ತು ಪಂಚಭೂತಗಳು ಪ್ರತಿಯೊಂದೂ ತಮ್ಮ ಕಾಯಕವನ್ನು ದಾಸೋಹದ ರೂಪದಲ್ಲಿ ನಿರಂತರವಾಗಿ ನಡೆಯುತ್ತಲೇ ಇರುತ್ತವೆ ಸೂರ್ಯ ಬೆಳಗಿನ ಜಾವ ಉದಯವಾಗುತ್ತಾನೆ ಮಧ್ಯಾಹ್ನ ಇರುತ್ತಾನೆ ಸಂಜೆ ಮತ್ತೆ ಶಾಂತನಾಗುತ್ತಾನೆ ಇದು ನಿರಂತರ ಇದು ಚಂದ್ರನ ಉದಯವಾಗುತ್ತದೆ ಬೆಳೆಯುತ್ತಾ ಹೋಗುತ್ತದೆ
ಮುಂದೆ ಮುಂದೆ ಹುಣ್ಣಿಮೆ ಆಗುತ್ತದೆ, ನಂತರ ಮತ್ತೆ ಅಮಾವಾಸ್ಯೆ ಬರುತ್ತದೆ, ಇದು ನಿರಂತರ. ಹೀಗಿದ್ದ ಮೇಲೆ ಜಗನ್ಮಿಥ್ಯಾ ಬ್ರಹ್ಮ ಒಂದೇ ಸತ್ಯ ಎನ್ನುವಂತಹದ್ದು ನಮ್ಮ ಆಚಾರ್ಯ ಪರಂಪರೆಯಲ್ಲಿ ಬರುವಂಥ ಮಾತುಗಳೆಲ್ಲ ಇವು. ನಮ್ಮ ಕಣ್ಣಿಗೆ ಮಾಯವಾಗುವ ಒಂದು ವಸ್ತು ಮತ್ತೊಂದು ರೂಪದಲ್ಲಿ ಪರಿವರ್ತನೆಗೊಳ್ಳುತ್ತದೆ, ಇದು ಪರಿವರ್ತನಾಶೀಲವಾಗಿರುವಂತಹ ಜಗತ್ತು. ನಾನು ಈಗ ಜೀವಂತವಾಗಿದ್ದೇನೆ, ಕೆಲವು ವರ್ಷಗಳ ಮೇಲೆ ಇನ್ನಿಲ್ಲವಾಗಬಹುದು, ದೈಹಿಕವಾಗಿ ಅದು ಮಣ್ಣಿನಲ್ಲಿ ಮಣ್ಣಾಗುತ್ತದೆ, ಮಣ್ಣಿನಲ್ಲಿ ಅದು ಪರಿವರ್ತನವಾಗುತ್ತದೆ. ಇದೇ ರೀತಿಯಾಗಿ ಹೇಗೆ ಪಂಚಭೂತಗಳು ಮಳೆ ಸೂರ್ಯ ಚಂದ್ರ ಗಾಳಿ ನಿರಂತರವಾಗಿ ಬೀಸುತ್ತಾ ಇದೆ, ಸಮುದ್ರದ ನೀರು ನಿರಂತರವಾಗಿ ಇದೆ, ನೀರು ಈ ಜಗತ್ತಿನಲ್ಲಿ ನಿರಂತರವಾಗಿ ಇದೆ, ಹೇಗೆ ಆ ನೀರಿನ ಮೂಲಕವಾಗಿ ಅಗ್ನಿಯ ಮೂಲಕವಾಗಿ ಸಮುದ್ರದ ಮೂಲಕವಾಗಿ ಸೂರ್ಯನ ಮೂಲಕವಾಗಿ ಆಕಾಶದ ಮೂಲಕವಾಗಿ ಕಾಯಕ ದಾಸೋಹ ಸೇವೆ ನಡೆಯುತ್ತಲೇ ಇದೆ. ಈ ಕಾಯವು ಸಹಿತ ಪಂಚಭೂತಗಳಿಂದಲೇ ನಿರ್ಮಾಣವಾಗಿದೆ, ವೈಜ್ಞಾನಿಕವಾಗಿ ವೈಚಾರಿಕ ಪರಂಪರೆಯಲ್ಲಿ ಹೇಳುವಂಥ ಎಲ್ಲರಿಗೂ ಗೊತ್ತಿರುವಂಥ ಮಾತು. ಈಗ ನಾವು ಸಹಿತ ಆ ಪರಮಾತ್ಮ ಕೊಟ್ಟಂತಹ ಈ ಪ್ರಸಾದ ಕಾಯವನ್ನು ಕೆಡಿಸಲಾಗದಂತೆ ನೋಡಿಕೊಂಡು ಈ ಕಾಯಕದ ಮೂಲಕವಾಗಿ ಈ ಕಾಯದ ಮೂಲಕವಾಗಿ ಕಾಯಕ ಮಾಡಬೇಕು. ಕಾಯ ಕಾಯಕ ಒಂದು ಸಣ್ಣ ಗುಬ್ಬಿ, ಸಣ್ಣ ಪಾರಿವಾಳ, ಒಂದು ಜಿಂಕೆ, ಒಂದು ಹಸು ಹೊಟ್ಟೆಸಿದಾಗ ತನ್ನ ಕೂಳನ್ನು ಅರಸುತ್ತಾ ಅರಸುತ್ತಾ ಹೋಗುತ್ತದೆ. ಅದು ಅರಸುತ್ತಾ ಹೋದಾಗ ಹುಡುಕುತ್ತಾ ಹೋದಾಗ ಅದಕ್ಕೆ ಆಹಾರ ದೊರೆಯುತ್ತದೆ, ಆಗ ಮಾತ್ರ ಅದರ ಹೊಟ್ಟೆ ತುಂಬುತ್ತಾ ಇದೆ, ಅದು ಅದರ ಒಂದು ಚಲನಶೀಲ ಗುಣ ಇದು. ಅದೇ ರೀತಿಯಾಗಿ ಸಹಿತ ಮನುಷ್ಯ ಜಗತ್ತು ಸಹಿತ ಕಾಯಕದ ಮೂಲಕವಾಗಿ ನಾವು ನಮ್ಮ ಹೊಟ್ಟೆ ಮತ್ತು ನೆತ್ತಿಯನ್ನು ತುಂಬಿಕೊಳ್ಳಬೇಕು, ಅನ್ಯರ ತುತ್ತನ್ನು ಕಿತ್ತುಕೊಳ್ಳಬಾರದು. ಅದಕ್ಕಾಗಿ ಬಸವಣ್ಣನವರು ಸತ್ಯ ಶುದ್ಧ ಕಾಯಕದ ಸೇವೆ ನಿರಂತರವಾಗಿ ನಡೆಯಬೇಕೆಂದು ಹೇಳಿದ್ದಾರೆ. ಹಾಗೆ ನಾವು ಕಾಯಕದ ಮೂಲಕವಾಗಿ ಪಡೆಯುವಂತಹ ಆ ಪ್ರತಿಫಲವನ್ನು ನಮ್ಮ ಬದುಕಿಗೆ ನಾವು ಉಪಯೋಗ ಮಾಡಿಕೊಳ್ಳಬೇಕು, ಜೊತೆಗೆ ಜಂಗಮಕ್ಕೆ ದಾಸೋಹ ರೂಪದಲ್ಲಿ ಕೊಡಬೇಕು. ಸಂಗ್ರಹ ಪ್ರವೃತ್ತಿ ಸಲ್ಲದು, ಸಂಗ್ರಹ ಮಾಡುವುದು ಎಂದರೆ ನಾವು ಕಳವು ಮಾಡಿದಂತೆ ಎನ್ನುವಂತಹದ್ದು ಫಿಲಾಸಫಿ ತತ್ವಜ್ಞಾನ ಬಸವ ಸಿದ್ಧಾಂತ. ಅಷ್ಟೇ ಅಲ್ಲ, ಮಹಾತ್ಮ ಗಾಂಧೀಜಿಯವರು ಸಹಿತ ಸಂಗ್ರಹ ಪ್ರವೃತ್ತಿ ಯಾರಲ್ಲಿ ಇದೆಯೋ ಅವರು ಬಡವರ ತುತ್ತನ್ನು ಕಿತ್ತುಕೊಳ್ಳುತ್ತಾರೆ ಎಂದು ಹೇಳಿದ್ದರು. ಹಾಗಿಲ್ಲೇ ನಾವು ಮಾಡುವ ಸತ್ಯ ಶುದ್ಧ ಕಾಯಕ ನನ್ನ ಬದುಕಿಗೆ ಆಗಬೇಕು, ನನ್ನ ಹೊಟ್ಟೆಗೆ ಆಗಬೇಕು, ನನ್ನ ನೆತ್ತಿಗೆ ಆಗಬೇಕು, ಜೊತೆಗೆ ಸಮಾಜಕ್ಕೂ ಅದು ದಾಸೋಹ ರೂಪದಲ್ಲಿ ಬರಬೇಕು, ಅದು ಸತ್ಯ ಶುದ್ಧ ಕಾಯಕ. ಇದು ನಿರಂತರವಾಗಿ ನಡೆಯಬೇಕು. ಹೇಗೆ ಗಾಳಿ ಬೀಸುತ್ತದೆಯೋ, ಸೂರ್ಯ ಉದಯವಾಗುತ್ತಾನೆಯೋ, ಅಗ್ನಿ ಸುಡುತ್ತದೆಯೋ, ಇದು ಕಾಯಕ. ಇದು ಹಾಗೆ ಹೀಗಿಲ್ಲೇ ಕಾಯಕ ಮಾಡಿದ ನಂತರ ನಿತ್ಯ ನಿರಂತರ ನಡೆಯಬೇಕಯ್ಯ ದಾಸೋಹದ ಸೇವೆ. ನಾನೊಬ್ಬನೇ ಜೀವಿಸುವಂತಹದ್ದು ಮುಖ್ಯವಲ್ಲ, ಅದಕ್ಕೆ ಬಸವಣ್ಣವರು ಏನಂತ ಹೇಳಿದ್ರು, ಸಕಲ ಜೀವಾತ್ಮರಿಗೆ ಲೇಸನೇ ಬಯಸುವವರು ಕೂಡಲ ಸಂಗನ ಶರಣರು. ನಾನು ಮಾಡುವ ಊಟ ಮತ್ತೊಬ್ಬರಿಗೂ ಬೇಕಾಗಿದೆ, ನಾನು ಸಂಗ್ರಹ ಮಾಡುತ್ತಾ ಕುಳಿತುಕೊಂಡರೆ ಮತ್ತೊಬ್ಬರ ಅನ್ನವನ್ನು ಕಿತ್ತುಕೊಂಡಂತೆ ಆಗ್ತಾ ಇದೆ, ನಾನು ದುಡಿಯುವ ಶಕ್ತಿ ಕೊಟ್ಟಂತಹ ಆ ಪರಮಾತ್ಮನು ದುಡಿಯಲಿಕ್ಕೆ ಆಗದೇ ಇರುವಂತಹ ಅಂಗವಿಕಲಚೇತನರು, ದುರ್ಬಲ ವೃದ್ಧರು ವೃದ್ಧೆಯರು ಈ ಜಗತ್ತಿನಲ್ಲಿ ಬದುಕಬೇಕಾಗಿದೆ. ಅದಕ್ಕಾಗಿ ಅವು ನಮ್ಮ ದುಡಿಮೆಯಲ್ಲಿ ಅಲ್ಪಾಂಶವನ್ನು ನಾವು ದಾಸೋಹ ರೂಪದಲ್ಲಿ ಕೊಡಬೇಕು, ಆಗ ಅವರು ಬದುಕುತ್ತಾರೆ. ಇದು ನಾವು ತತ್ವಜ್ಞಾನ ಪ್ರಕಾರ ಹೇಳುವಂತಹದ್ದು ಪರೋಪಕಾರ ಎಂದು ಹೇಳುವಂತಹದ್ದು. ಪರೋಪಕಾರವೇನೂ ಅಲ್ಲ, ದಾಸೋಹ ರೂಪ ಅಂದರೆ ಆ ಜೀವಿಗೂ ನಮ್ಮಿಂದ ಆಗುವಂಥ ಸೇವೆ. ಅದು ಸೇವಾ ಮನೋಭಾವನೆಯಿಂದ ಮಾಡಬೇಕೇ ಹೊರತು ನಾನು ದಾನ ಕೊಟ್ಟಿದ್ದೇನೆ, ನಾನು ಪರೋಪಕಾರ ಮಾಡುತ್ತೇನೆ, ನನಗೆ ಪುಣ್ಯಪ್ರಾಪ್ತಿ ಆಗುತ್ತದೆ, ಇದು ಸಲ್ಲದು. ನನ್ನ ಅದು ಕರ್ತವ್ಯ, ಅದು ನಾನು ಮಾಡುವಂಥ ಕಾಯಕದ ಮೂಲಕವಾಗಿ ಪ್ರತಿಫಲ ಪಡೆದಂತಹದ್ದನ್ನು ನಾನು ಉಪಯೋಗ ಮಾಡಿಕೊಳ್ಬೇಕು, ಜೊತೆಗೆ ಜಂಗಮಿಕೆ ದಾಸೋಹ ಮಾಡಬೇಕು. ಆವಾಗ ಬಸವಣ್ಣ ಹೇಳುವಂಥದ್ದು ಮಾತು ನೆನಪು ಬರ್ತಾ ಇದೆ ನಿಮಗೆ. ಹೊನ್ನಿನೊಳಗೊಂದು ಒರೆಯ, ಸೀರೆಯೊಳಗೊಂದೆಳೆಯ, ಹಿಂದಿಂಗೆ ನಾಳಿಂಗೆ ಬೇಕೆಂದನಾದೊಡೆ ನಿಮ್ಮಾಣೆ ಪ್ರಮಥರಾಣೆ. ನೋಡ್ರಿ, ಬಿಜ್ಜಳ ರಾಜ್ಯನ ರಾಜನ ರಾಜಧಾನಿಯಲ್ಲಿ ಪ್ರಧಾನಮಂತ್ರಿಯಾದಂಥ ಬಸವಣ್ಣ ಹೇಳುವಂಥ ಮಾತು. ಆ ಪ್ರಧಾನಮಂತ್ರಿಯಾದ ಬಸವಣ್ಣನವರು ಹಿಂದಿಂಗೆ ನಾಳಿಂಗೆ ಬೇಕೆಂದನಾದೊಡೆ ಸಂಗ್ರಹ ಮಾಡಲಿಕ್ಕೆ ನನ್ನಿಂದ ಆಗಲಿಕ್ಕೆ ಸಾಧ್ಯವೇ ಇಲ್ಲ, ಅದಕ್ಕೆ ನಮ್ಮಾಣೆ ಪ್ರಮಥರಾಣೆ ಇಟ್ಕೊಂಡು ಹೇಳುವಂಥ ಮಾತು. ಇದು ಶರಣತತ್ವ, ಇದು ಬಸವ ಸಿದ್ಧಾಂತ.
ಎಂದು ನಾವು ಸಂಗ್ರಹಕ್ಕೆ ಒಳಗಾದೆವು ಎಂದು ಕೂಡಲಕ್ಕೆ ಪ್ರಯತ್ನ ಪಟ್ಟೆವು ಆಗ ನಾವು ಕಳ್ಳತನ ವಂಚನೆ ಮೋಸ ದಗಾಕೋರ ರೋಷ ದ್ವೇಷ ಎಲ್ಲ ದುರ್ಗುಣಗಳು ಬೆಳೆಯಲಿಕ್ಕೆ ಶುರುವಾಗ್ತಿದಾವು ಮತ್ತೊಬ್ಬರನ್ನು ನಾವು ದೂಷಿಸಲಿಕ್ಕೆ ಶುರು ಮಾಡ್ತಾ ಇದ್ದೇವೆ ಯಾವಾಗ ನಾವು ಸಂಗ್ರಹ ಮಾಡೋದಿಲ್ಲವೋ ಅವಲ್ಲಿ ನಮ್ಮಲ್ಲಿ ಸಾತ್ವಿಕ ಗುಣಗಳು ಪ್ರೀತಿ ಕರುಣೆ ದಯೆ ನೀತಿ ಮೌಲ್ಯ ಎಲ್ಲವೂ ತನ್ನಂತಾನೇ ಬೆಳೀತಾ ಇದ್ದಾವು ಅದಕ್ಕಾಗಿ ನಿತ್ಯ ನಿರಂತರ ನಡೆಯಬೇಕು ಜೊತೆಗೆ ಇಂತ ಮನೋಭಾವನೆ ಬೆಳೆಯಬೇಕಾಗಿದ್ದರೆ ನಾವು ಏನು ಮಾಡಬೇಕು ಆ ಬಸವಣ್ಣನವರಕ್ಕೆ ಒಂದು ಉತ್ತರ ಅಲ್ಲೇ ಅವರಿಗೆ ಕೊಡ್ತಿದ್ದಾರೆ ನಿತ್ಯ ನಿರಂತರ ನಡೆಯಬೇಕಯ್ಯ ಅರಿವಿಗಾಗಿ ಕುರುಹಿನ ಪೂಜೆ ಅರಿವಿಗಾಗಿ ಕುರುಹಿನ ಪೂಜೆ ಯಾವ ಅಪ್ರತಿಮ ಚೇತನ ಪರಮಾತ್ಮ ನಮಗೆ ಈ ಕಾಯವನ್ನು ಕೊಟ್ಟಿದ್ದಾನೆಯೋ ಯಾವ ಆ ಪರಮಾತ್ಮ ನಮಗೆ ಈ ಕಾಯವನ್ನು ಕೊಟ್ಟು ತಿಳುವಳಿಕೆಯನ್ನು ಕೊಟ್ಟಿದ್ದಾನೋ ಆ ತಿಳುವಳಿಕೆಯ ಮೂಲಕವಾಗಿ ಅಂತರಂಗ ಪ್ರಜ್ಞೆ ಅಂತಃಸಾಕ್ಷಿ ಪ್ರಜ್ಞೆಯನ್ನು ಅರ್ಥ ಮಾಡಿಕೊಳ್ಳಲಿಕ್ಕೆ ನಾನು ಯಾರು ನಾನು ಎಲ್ಲಿಂದ ಬಂದಿದ್ದೇನೆ ನನ್ನ ಸ್ಥಿತಿ ಏನು ಎನ್ನುವ ಮನೋಭಾವನೆಯನ್ನು ನನ್ನ ವಿಚಾರವನ್ನು ತಿಳ್ಕೊಳ್ಳೋ ಸಲುವಾಗಿ ಆ ಬಸವಣ್ಣನವರು ಕೊಟ್ಟಂಥ ಇಷ್ಟಲಿಂಗ ಪೂಜೆ ಕುರುಹು ಸಂಕೇತ ಆ ಇಷ್ಟಲಿಂಗ ಪೂಜೆಯ ಮೂಲಕವಾಗಿ ಆ ಪರಮಾತ್ಮನ ನೆನೆಯುವಂಥದ್ದು ಓಂ ನಮಃ ಶಿವಾಯ ಶಿವಾಯ ನಮಃ ಕೂಡಲ ಸಂಗಮ ದೇವ ಅಪ್ರತಿಮ ಚೇತನ ಚನ್ನಮಲ್ಲಿಕಾರ್ಜುನ ಬೇರೆ 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 ಹೆಸರನ್ನು ಕರೆಯಬಹುದು ಆದರೆ ಆ ಅರಿವನ್ನು ಪಡೆಯುವ ಸಲುವಾಗಿ ನಾವು ಕುರುವಿನ ಪೂಜೆ ಬೇಕೇ ಬೇಕು ಆದರೆ ಕುರುವಿನ ಪೂಜೆ ಬೇಕು ಅಂತ ತಕ್ಷಣ ಗುಡಿಗುಂಡಾರಗಳ ಪೂಜೆ ಅಲ್ಲ ಪುರೋಹಿತರ ಮೂಲಕವಾಗಿ ಮಾಡುವಂಥ ಪೂಜೆ ಅಲ್ಲ ಪೂಜೆ ಮಾಡಿಸುವುದು ಪೂಜೆ ಅಲ್ಲವೇ ಅಲ್ಲ ಅರಿವು ಪಡೆಯಲಿಕ್ಕೆ ಸಾಧ್ಯವೇ ಇಲ್ಲ ನನ್ನ ಒಂದು ತಿಳುವಳಿಕೆ ಅದು ಅದು ಬಸವ ಸಿದ್ಧಾಂತವೂ ಹೌದು ಅಂದರೆ ನಾನು ನನ್ನ ಅರಿವನ್ನು ನನ್ನ ಅಂತಃಸಾಕ್ಷಿ ಪ್ರಜ್ಞೆಯನ್ನು ಆ ಪ್ರತಿಮ ಚೇತನ ಅರ್ಥ ಮಾಡಿಕೊಳ್ಳಬೇಕಾಗಿದ್ದರೆ ಇಷ್ಟಲಿಂಗ ಪೂಜೆ ಮಾಡಿಕೊಂಡರೆ ಸಾಕು ನಾವು ಪೂಜೆ ಮಾಡಿಕೊಳ್ಳಬೇಕೇ ಹೊರತು ಪೂಜೆ ಮಾಡಿಸಬಾರದು ಈ ಪೂಜೆ ಮಾಡಿಕೊಳ್ಳುವುದರಿಂದ ನನ್ನ ಅಂತರಂಗದ ಸಾತ್ವಿಕ ಮನೋಭಾವನೆಗಳು ಉದ್ದೀಪನಗೊಳ್ಳುತ್ತವೆ ಅದರ ಜೊತೆಗೆ ನಾನು ಒಳ್ಳೆಯ ಮಾನವೀಯತೆಯನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯವಾಗ್ತಾ ಇದೆ ಯಾವಾಗ ಆ ಮನುಷ್ಯ ಮಾನವೀಯತೆಯನ್ನು ಪಡ್ಕೊಂಡ ಮತ್ತೊಬ್ಬರನ್ನು ಪ್ರೀತಿ ಮಾಡಲಿಕ್ಕೆ ಶುರು ಮಾಡ್ತಾನ ಆವಾಗನೇ ಬಸವಣ್ಣ ಹೇಳುವಂಥದ್ದು ಇವನಾರವ 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 ನೆನ್ನದಿರಿ ಇವ ನಮ್ಮವ ಇವ ನಮ್ಮವ ಇವ ನಮ್ಮವ ಎನ್ನಿರಿ ಅನ್ನುವಂಥ ಮನೋಭಾವನೆ ತನ್ನಂತಾನೇ ಉತ್ಪತ್ತಿ ಆಗ್ತಾ ಇದೆ ಅದು ಮತ್ತೊಬ್ಬರನ್ನು ಪ್ರೀತಿಯಿಂದ ಕಂಡಾಗ ಜಗದಲ್ಲಿರುವಂಥ ಯಾವುದೇ ವ್ಯಕ್ತಿ ಇರಲಿಲ್ಲ ಇಲ್ಲಿ ವರ್ಣ ಬೇಕಾಗಿಲ್ಲ ವರ್ಗ ಬೇಕಾಗಿಲ್ಲ ಬಡವ ಬೇಕಾಗಿಲ್ಲ ಶ್ರೀಮಂತ ಬೇಕಾಗಿಲ್ಲ ಕುರುಡ ಬೇಕಾಗಿಲ್ಲ ಕುಂಟ ಬೇಕಾಗಿಲ್ಲ ಉದಾತ್ತ ವ್ಯಕ್ತಿ ಬೇಕಾಗಿಲ್ಲ ಯಾರೇ ಇರಬಲ್ಲಕ್ಕ ಅವರು ಎಲ್ಲರನ್ನು ಪ್ರೀತಿಯ ಮೂಲಕವಾಗಿ ಕಂಡುಕೊಳ್ಳೋ ಮನೋಭಾವನೆ ಮೂಡ್ತಾ ಇದೆ ಯಾವಾಗ ಆ ಅರಿವು ಮೂಡಿದಾಗ ಮಾತ್ರ ಅರಿವು ಮೂಡಲಿಕ್ಕೆ ಒಂದು ನಿಮಿತ್ತ ಮಾತ್ರ ಒಂದು ಕುರುಹು ಇದರ ಜೊತೆಗೆ ದಾಸೋಹ ಪ್ರಜ್ಞೆಯನ್ನು ನಾವು ಬೆಳೆಸ್ಕೊಳ್ಬೇಕು ಅಂದರೆ ನನ್ನಂತೆ ಇತರರು ಬದುಕಬೇಕು ಅದನ್ನು ಸರ್ವಜ್ಞನ ಮಾತಿನಲ್ಲಿ ಬಹಳ ಸುಲಭವಾಗಿ ಹೇಳಬೇಕು ತನ್ನಂತೆ ಪರರ ಬಗೆದೊಡೆ ಕೈಲಾಸ ಭಿನ್ನಣವಕ್ಕು ಸರ್ವಜ್ಞ ಆ ತ್ರಿಪದಿಯ ಚಕ್ರವರ್ತಿಯಾಗಿರುವಂಥ ಸರ್ವಜ್ಞ ಹೇಳುವಂಥ ಮಾತು ನನಗೆ ಬೇಕಾದಂಥ ವಸ್ತು ಮತ್ತೊಬ್ಬರಿಗೆ ಬೇಕು ನಾನು ಮಾಡುವ ಊಟ ಮತ್ತೊಬ್ಬರಿಗೂ ಬೇಕು ಅಂದರೆ ಆ ಮನೋಭಾವನೆಯನ್ನು ಅವನು ಸಹಿತ ನನ್ನಂತೆ ಇರುವಂಥ ಮನೋಭಾವನೆಯನ್ನು ನಾವು ಯಾವಾಗ ಬೆಳೆಸ್ಕೊಳ್ತೇವೆ ಈ ದಾಸೋಹ ಪರಂಪರೆಯೇ ತನ್ನಂತಾನೇ ಮುಂದುವರಿತಾ ಇದೆ ಅಂದರೆ ಅವನು ಸುಖಿ ನಾನು ಸುಖಿ ನಾನು ಮಾಡುವ ಕೆಲಸದ ಮೂಲಕವಾಗಿ ಪೂಜೆಯ ಮೂಲಕವಾಗಿ ಸಾತ್ವಿಕ ಮನೋಭಾವನೆ ಬೆಳೆಸಿಕೊಂಡು ನಾನು ದಾಸೋಹ ಮಾಡಬೇಕು ಇದರ ಜೊತೆಗೆ ನಿತ್ಯ ನಿರಂತರ ನಡೆಯಬೇಕಯ್ಯ ಬಸವನ ಸಪ್ತ ಸೂತ್ರಗಳ ಪಾಲನೆ ಬಸವಣ್ಣನವರ ಮರ್ತ್ಯಲೋಕವೆಂಬುದು ಕರ್ತಾರನ ಕಮ್ಮಟವಯ್ಯ ಆ ವಚನವನ್ನು ನಾನು ನೆನಪು ಮಾಡಿಕೊಳ್ಬೇಕಿಲ್ಲ ಈ ಮರ್ತ್ಯಲೋಕದಲ್ಲಿಯೇ ಸ್ವರ್ಗವಿದೆ ನರಕವೂ ಇದೆ ಅದನ್ನೇ ಅತೀ ಸುಲಭವಾಗಿ ಬಸವಣ್ಣನವರಷ್ಟು ಸುಲಭವಾದ ಮಾತುಗಳಲ್ಲಿ ತತ್ವಗಳನ್ನು ಹೇಳಿದಂಥ ವ್ಯಕ್ತಿಗಳು ಜಗತ್ತಿನಲ್ಲಿ ಯಾರೂ ಇಲ್ಲವೇ ಇಲ್ಲ ಆಚಾರವೇ ಸ್ವರ್ಗ ಅನಾಚಾರವೇ ನರಕ ಸತ್ಯ ನುಡಿಯುವುದೇ ಸ್ವರ್ಗಲೋಕ ಮಿಥ್ಯ ನುಡಿಯುವುದೇ ನರಕಲೋಕ ಆ ನರಕ ಅಲ್ಲಿ ಐತಿ ಪಾತಾಳಿಲ್ಲಿ ಐತಿ ಪುಣ್ಯಲೋಕ ಬೇರೆ ಐತಿ ಎಲ್ಲೆಲ್ಲಿ ಇಲ್ಲ ಇಲ್ಲೇ ಇದೆ ಯಾವಾಗದು ಮರ್ತ್ಯಲೋಕವೆಂಬುದು ಕರ್ತಾರನ ಕಮ್ಮಟವಯ್ಯ ಆ ಸೃಷ್ಟಿಕರ್ತ ಕರ್ತಾರ ಏನಿದೆಯಲ್ಲ ಆ ಸೃಷ್ಟಿಕರ್ತನ ಒಂದು ಟಂಕ ಶಾಲೆ ಇದು ಈ ಪೃಥ್ವಿ ಈ ಪೃಥ್ವಿ ನಿಜವಾಗಿಯೂ ಅತ್ಯಂತ ಸುಂದರವಾದಂಥ ಧರೆ ರಸೆ ಅಂದದ ಚಂದದ ಭೂಮಿಗೆ ಬಂದು ಸ್ವರ್ಗವನೇಕೆ ಬಯಸುವುದು ಯಾವಾಗ ನಾವು ಆ ಕರ್ತಾರನ ಕಮ್ಮಟ ಟಂಕಶಾಲೆಯಲ್ಲಿ ಒಂದು ನಾಣ್ಯವನ್ನು ತಯಾರು ಮಾಡಬೇಕಾಗಿದ್ದರೆ ಅದು ಪರಿಶುದ್ಧವಾಗಿದ್ದಾಗ ಮಾತ್ರ ಅದು ಚಲಾವಣೆ ಆಗ್ತಾ ಇದೆ
ಅದಕ್ಕೆ ಸ್ವಲ್ಪ ಬೇರೆ ಉದಾಹರಣೆ ಕೊಡಿದ್ದೀನಿ ನಾನು ಇಲ್ಲಿ. ಖೋಟಾ ನಾಣ್ಯಗಳು ಚಲಾವಣೆ ಆಗುವುದಿಲ್ಲ. ಖೋಟಾ ನಾಣ್ಯಗಳೆಂದರೆ ರೋಷ, ದ್ವೇಷ, ಮತ್ಸರ, ಹೊಟ್ಟೆ ಕಿಚ್ಚು ಇವೆಲ್ಲ ಇವು ಒಂದು ನಮೂನಿ ಖೋಟಾ ನಾಣ್ಯಗಳೆಲ್ಲ ಇವು. ಇನ್ನು ಜೊತೆಗೆ ಸರ್ಕಾರ ಮುದ್ರೆ ಒತ್ತುವಂಥ ನಾಣ್ಯಗಳದಾವು. ಆ ಚಲಾವಣೆ ನಾಣ್ಯಗಳು ಎಲ್ಲ ಕಡೆಗೂ ಚಲಾವಣೆ ಆಗುತ್ತವೆ. ಅದು ದೇಶದಲ್ಲಿ ಚಲಾವಣೆ ಆಗುತ್ತದೆ, ಪರದೇಶದಲ್ಲಿ ಚಲಾವಣೆ ಆಗುತ್ತದೆ. ಇನ್ನು ಚಿನ್ನದ ನಾಣ್ಯಗಳು ದೇಶದ ಎಲ್ಲ ಕಡೆಗೂ ಚಲಾವಣೆ ಆಗುತ್ತವೆ. ಚಿನ್ನದ ನಾಣ್ಯಗಳು ಎಂದರೆ ಎಲ್ಲರನ್ನೂ ಪ್ರೀತಿ ಮಾಡುವಂಥ ಮನೋಭಾವನೆ. ಹಂಗಾದ್ರೆ ಇಲ್ಲೇ ಆ ಕರ್ತಾರನ ಕಮ್ಮಟ ಶಾಲೆಯಲ್ಲಿ ನಾವು ಸಪ್ತ ಸೂತ್ರಗಳನ್ನು ಪಾಲನೆ ಮಾಡಿದಾಗ ಮಾತ್ರ ನಮಗೆ ಇಂಥ ಒಂದು ಸಾತ್ವಿಕ ಮನೋಭಾವನೆ ಮೂಡ್ತಾ ಇದೆ. ಅದು ಯಾವ ಸಪ್ತ ಸೂತ್ರಗಳು? ಕಳಬೇಡ, ಕೊಲಬೇಡ, ಹುಸಿಯ ನುಡಿಯಲು ಬೇಡ, ಮುನಿಯ ಬೇಡ, ಅನ್ಯರಿಗೆ ಅಸಹ್ಯ ಪಡಬೇಡ, ಇದಿರು ಹಳಿಯಲು ಬೇಡ, ತನ್ನ ಬಣ್ಣಿಸಬೇಡ. ಈ ಸಪ್ತ ಸೂತ್ರಗಳ ಆಧಾರ ಸ್ತಂಭಗಳ ಮೇಲೆಯೇ ಬಸವ ಸಿದ್ಧಾಂತ ನಿಂತಿದೆ. ಈ ಸಪ್ತ ಸೂತ್ರಗಳಲ್ಲಿಯೇ ಸುಮಾರು 4-5 ಸೂತ್ರಗಳನ್ನು ವಿಶ್ವಸಂಸ್ಥೆಯು ಸಹಿತ ಅಂಗೀಕಾರ ಮಾಡಿದೆ. ಕನ್ನಡ ಭಾಷೆ ಬಾರದೇ ಇದ್ದುದಕ್ಕಾಗಿ ಅದು ಜಗತ್ತಿನಲ್ಲಿ ಪ್ರಚಾರವಾಗಿಲ್ಲ ಅಷ್ಟೇ. ಆದರೆ ಬಸವ ಹೇಳಿದಂಥ ಈ ಸಪ್ತ ಸೂತ್ರಗಳ ಪಾಲನೆಯನ್ನು ಮಾಡುವಂಥ ಮನುಷ್ಯರು ಜಗತ್ತಿನಲ್ಲಿ ಅತ್ಯಂತ ಶ್ರೇಷ್ಠ ಮನುಷ್ಯರಾಗಿ ನಿರ್ಮಾಣವಾಗ್ತಿದ್ದಾರೆ, ರಚನೆ ಆಗ್ತಿದ್ದಾರೆ ಅವರು. ಹಂಗಾದ್ರೆ ಇಲ್ಲೇ ಈ ಸಪ್ತ ಸೂತ್ರಗಳ ಪಾಲನೆ ಮಾಡುವುದರ ಮೂಲಕವಾಗಿ ನನ್ನ ಜೀವನವೂ ಶುದ್ಧವಾಗುತ್ತದೆ, ನನ್ನ ಜೀವನವೂ ಶುಚಿಯಾಗುತ್ತದೆ, ಸಮಾಜವೂ ಶುಚಿಯಾಗುತ್ತದೆ, ಸಮಾಜದ ಸ್ವಾಸ್ಥ್ಯವೂ ಆರೋಗ್ಯವೂ ಚೆನ್ನಾಗಿ ಉಳಿಯುತ್ತದೆ. ನಾನು ಮತ್ತೊಬ್ಬರ ವಸ್ತುವನ್ನು ಕಳವು ಮಾಡಬಾರದು, ಸುಳ್ಳು ಹೇಳಬಾರದು, ನನ್ನನ್ನೇ ನಾನು ಬಣ್ಣನೆ ಮಾಡಿಕೊಳ್ಳಬಾರದು. ಬಸವಣ್ಣ ಹೇಳುವ ಮಾತನ್ನು ನೆನಪು ಮಾಡಿಕೊಳ್ಬೇಕಿಲ್ಲೇ. ಬಸವಣ್ಣನಷ್ಟು ಆತ್ಮ ನಿರೀಕ್ಷಣೆ ಮಾಡಿಕೊಳ್ಳುವಂಥ ಒಬ್ಬ ಸಾತ್ವಿಕ ಶರಣನನ್ನು ನಾವು ಕಾಣಲಿಕ್ಕೆ ಸಾಧ್ಯವೇ ಇಲ್ಲ. ಭಕ್ತರು, ನಾನೊಬ್ಬನೇ ಭಕ್ತ, ಉಳಿದವರೆಲ್ಲರೂ ಶರಣರು ಹೇಳುವಂಥ ಮಾತು. ಹಿಂಗೆ ಅಂದ್ಕೊಳ್ಳಿ, ಅಹಂಕಾರ ತಿಳ್ಕೊಬೇಡ್ರಿ. ನಾನೊಬ್ಬನೇ ಭಕ್ತ, ಉಳಿದವರೆಲ್ಲರೂ ನನಗಿಂತ ಮೇಲು ಶರಣರು. ಅವರು ಡೋರ ಕಕ್ಕಯ್ಯ ನನಗಿಂತ ಮೇಲು, ಮಾದಾರ ಚೆನ್ನೈ ನನಗಿಂತ ಮೇಲು, ಸಕಲೇಶ ಮಾದಾರ ನನಗೆ ಚೆನ್ನ, ಸುಳ್ಯ ಸಂಕವ ನನಗಿಂತಲೂ ಮೇಲು. ಅಂದರೆ ಹೀಗೆ ಮತ್ತೊಬ್ಬರನ್ನ ಗೌರವವನ್ನು ನೋಡುವಂಥ ಮನೋಭಾವನೆ ಬಸವಣ್ಣಲ್ಲಿರುವಂಥದ್ದು. ಅದರ ಜೊತೆಗೆ ತನ್ನನ್ನೆಯ ಹುಡುಕುಗಳನ್ನು ಎಲ್ಲವನ್ನೂ ಬಿಚ್ಚಿ ಬಿಚ್ಚಿ ಇಡ್ತಾನೆ ಬಸವಣ್ಣ. ಎನ್ನ ಚಿತ್ತವು ಅತ್ತಿ ಹಣ್ಣು ನೋಡಯ್ಯ, ನೋಡ್ಲಿಕ್ಕೆ ಭಾಳ ಕೆಂಪಿದೆ ಅತ್ತಿ ಹಣ್ಣು, ನೋಡ್ಲಿಕ್ಕೆ ಹೊರಗೆ ಭಾಳ ಸುಂದರವಾಗಿ ಕಾಣ್ತೈತಿ. ಹಿಂಗೆ ಬಿಚ್ಚಿ ನೋಡಿದ್ದಪ್ಪ ಅಂದ್ರೆ ಸಹಜವಾಗಿ ಅಲ್ಲೇನು ಒಳಗೆ ಹುಳ ಇದಾವು. ಅಂದರೆ ನನ್ನಲ್ಲಿ ನಾನು ನೋಡಲಿಕ್ಕೆ ಮೇಲೆ ಹಿಂಗೆ ಕಾಣ್ತಾ ಇದ್ದೇನೆ, ಆದರೆ ಅಂತರಂಗ ಇನ್ನೂ ಕಲ್ಮಶವಾಗಿದೆ. ಅಂತರಂಗದ ಕಸವನ್ನು ನಾವು ಗುಡಿಸಬೇಕು. ಕಸ ಅಂದರೆ ಏನು? ಅರಿಷಡ್ವರ್ಗಗಳು, ಸಪ್ತ ವ್ಯಸನಗಳು, ಅಷ್ಟಮದಗಳು ನಮ್ಮನ್ನು ಯಾವಾಗಲೂ ಆಳ್ತಾ ಇರ್ತಾವೆ. ಪಂಚೇಂದ್ರಿಯಗಳು ಹೇಳಿದಂತೆ ನಾವು ಕೇಳ್ತೇವೆ. ಪಂಚೇಂದ್ರಿಯ ಹೇಳಿದಂಗೆ ಕೇಳಿದಾಗ ನಾವೇನಾಗ್ತವೆ? ರಾಕ್ಷಸಿ ಪ್ರವೃತ್ತಿಯನ್ನು ಪಡ್ಕೊಳ್ತಿದ್ದೇವೆ. ಪಂಚೇಂದ್ರಿಯಗಳೆಲ್ಲವನ್ನೂ, ಕಣ್ಣು, ಕಿವಿ, ಮೂಗು, ನಾಲಿಗೆ, ತ್ವಚೆಗಳೆಲ್ಲವನ್ನೂ ನಮ್ಮ ಅಧೀನದಲ್ಲಿಟ್ಟುಕೊಂಡಾಗ ನಾವು ಶರಣತನವನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯವಾಗ್ತದೆ. ಬಸವಣ್ಣನ ದಾರಿಯಲ್ಲಿ ನಡೀಲಿಕ್ಕೆ ಒಂದು ಸುಲಭವಾದಂಥ ಮಾರ್ಗ ನಮಗೆ ಸಿಗ್ತಾ ಇದೆ. ಅಂದರೆ ಅಂತರಂಗ ಶುದ್ಧಿ ಅತಿ ಮುಖ್ಯ, ನಿರ್ಮಲವಾದ ಮನಸ್ಸು ಮುಖ್ಯ. ಅದನ್ನೇ ಅಕ್ಕ ಮಹಾದೇವಿ ಬಹಳ ಚೆನ್ನಾಗಿ ಹೇಳ್ತಾಳ್ರಿ. ತನು ಶುಚಿ, ಮನಸ್ಸುಚಿ, ನಡೆ ಶುಚಿ, ನುಡಿ ಶುಚಿ, ಭಾವ ಶುಚಿ. ಲೋಕದ ಚೇಷ್ಟೆಗೆ ರವಿ ಬೀಜವಾದಂತೆ ಕರ್ಣಂಗಳ ಚೇಷ್ಟೆಗೆ ಮನವೇ ಬೀಜ. ಇರುವುದೊಂದು ನನಗೆ ಮನ, ಆ ಮನ ನಿಮ್ಮಲ್ಲಿ ಸೈವರದ ಬಳಿಕ ಇನ್ನೇನು ಏವೇನು ಎನ್ನುವಂಥ ಮಾತು ಅಕ್ಕನ ಮಾತು. ಅಂದರೆ ಮನಸ್ಸು ಅಂತರಂಗ ಸಾಕ್ಷಿ, ಅದು ಮುಖ್ಯವಾದಂಥದ್ದು. ಸಪ್ತ ಸೂತ್ರಗಳ ಪಾಲನೆಯನ್ನು ಯಾರು ಮಾಡುತ್ತಾರೆಯೋ, ಯಾರು ಸತ್ಯಶುದ್ಧ ಕಾಯಕ ಮಾಡುತ್ತಾರೆಯೋ, ಯಾರು ದಾಸೋಹ ಮಾಡುತ್ತಾರೆಯೋ, ಅವರ ಮನಸ್ಸು ನಿರ್ಮಲವಾಗುತ್ತದೆ. ಆ ನಿರ್ಮಲವಾಗುವ ಮನಸ್ಸಿನ ಮೂಲಕವಾಗಿ ನಾವು ಶರಣತನವನ್ನು ಪಡಲಿಕ್ಕೆ ಸಾಧ್ಯವಾಗ್ತಾ ಇದೆ. ನಾನು ಶರಣತನ ಪಡ್ಕೊಂಡಪ್ಪಾರ ಇಡೀ ಸಮಾಜವೇ ನನಗೆ ಒಳ್ಳೆಯದಾಗಿ ಕಾಣ್ತಾ ಇದೆ. ನಾನು ಒಳ್ಳೆಯವನಾಗದೆ ಹೋದರೆ ಇಡೀ ಸಮಾಜವೇ ನನಗೆ ಕೆಟ್ಟದಾಗಿ ಕಾಣಬಹುದು. ಅದಕ್ಕಾಗಿ ಹೇಳುವಂಥದ್ದು, ಬಸವನ ಸಪ್ತ ಸೂತ್ರಗಳ ಪಾಲನೆ, ಕಂಠಪಾಠ ಮಾಡಿ ಕಳಬೇಡ, ಕೊಲಬೇಡ, ಹುಸಿಯ ನುಡಿಯಲು ಬೇಡ ಎಂದು ಹೇಳಿ ಮುಖ್ಯಲ್ಲೇ. ನಾವು ನುಡಿವೀರರಾಗಬಾರದು, ನಡೆವೀರರಾಗಬೇಕು. ನುಡಿವೀರರು ನಡೆವೀರರಾದಾಗ, ಆ ಪಾಲನೆ ಮಾಡಿದಾಗ ಬಸವ ಸಿದ್ಧಾಂತದ ಸಾರ ಸರ್ವಸ್ವವೇ, ಅದರ ಎಸೆನ್ಸು ಜಿಷ್ಟು ನಮ್ಮ ಮನಸ್ಸಿಗೆ ಅರಿವಿಗೆ ಆಗ್ತಾ ಇದೆ ಅಂತ ಮನೋಭಾವನೆಯನ್ನು ನಾವು ನೀವು ಪಾಲನೆ ಮಾಡೋಣ. ಆ ಬಸವ ಸಿದ್ಧಾಂತವನ್ನು ನಮ್ಮ ಬದುಕಿನಲ್ಲಿ ಅಳವಡಿಸಿಕೊಳ್ಳೋಣ. ನಾವು ಪವಿತ್ರವಾಗೋಣ, ಸಮಾಜಕ್ಕೂ ಒಳ್ಳೆಯ ಒಂದು ಮಾರ್ಗದರ್ಶನವನ್ನು ನೀಡೋಣ. ಇಷ್ಟು ಹೇಳಿಕೊಂಡು ಬಸವನ ಸಪ್ತ ಸೂತ್ರಗಳ ಪಾಲನೆ ಮೂಲಕವಾಗಿ ನಾವು ನೀವು ಚೆನ್ನಾಗಿ ಬದುಕೋಣ. ಶರಣ ಶರಣಾರ್ಥಿ. ಮುಂದಿನ ಸಂಚಿಕೆಯಲ್ಲಿ ನಾವು ನೀವು ಮತ್ತೆ ಭೇಟಿಯಾಗುವ